ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ವಿದ್ಯಾಪ್ರವೇಶ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ವಿದ್ಯಾಪ್ರವೇಶದ 72 ದಿನಗಳ ಒಂದು ಚಟುವಟಿಕೆಗಳಲ್ಲಿ ವಾರ 9 ದಿನ 49 ಸೋಮವಾರದ ಇವತ್ತಿನ ದಿನ 49ನೇ ಒಂದು ದಿನಕ್ಕೆ ನಾವು ಬಂದಿದ್ದೇವೆ. ಇವತ್ತಿನ ದಿನ ಏನು ಮಾಡಬೇಕಪ್ಪ ಅಂದ್ರೆ 49ನೇ ದಿನ ಮೊದಲನೇ ಅವಧಿ ಶುಭಾಶಯ ವಿನಿಮಯ. ಶುಭಾಶಯ ವಿನಿಮಯದಲ್ಲಿ ಮೊದಲನೇ ಚಟುವಟಿಕೆ ಏಕ್ ದೋ ಏಕ್ ಏಕ್ ದೋ ಏಕ್ ಅಂತ ಹೇಳ್ತಾ ಮಕ್ಕಳು ಏನು ಮಾಡಬೇಕು, ಕದಂ ತಾಲನ್ನು ಮಾಡುವ ಮೂಲಕ ತರಗತಿಯನ್ನು ಪ್ರವೇಶ ಮಾಡಬೇಕು. ಇದರ ಕುರಿತಾಗಿ ಒಂದು ವಿಡಿಯೋವನ್ನು ಇದೆ, ಅದನ್ನು ನೋಡಿ ಅದೇ ರೀತಿಯಲ್ಲಿ ಮಾಡಿ. ಮುಂದಿನದಾಗಿ ಎರಡನೇ ಚಟುವಟಿಕೆಯನ್ನು ಈ ವಿಡಿಯೋವನ್ನು ನೋಡಿದ ಮೇಲೆ ತಿಳಿದುಕೊಳ್ಳೋಣ. ಶುಭಾಶಯ ವಿನಿಮಯದಲ್ಲಿ ಚಟುವಟಿಕೆ 2 ಮಳೆ ಚಪ್ಪಾಳೆ. ಈಗ ಈ ಮಳೆ ಚಪ್ಪಾಳೆಯನ್ನು ಯಾವ ರೀತಿ ಮಕ್ಕಳು ಮಾಡ್ತಾರೆ ಅನ್ನೋದನ್ನು ಒಂದು ವಿಡಿಯೋವನ್ನು ನೋಡಿ ಎಲ್ಲರೂ. ಮಳೆ ಚಪ್ಪಾಳೆ ಹೇಗಿರುತ್ತೆ ಈ ಒಂದು ಚಟುವಟಿಕೆಯನ್ನು ಈಗ ನೋಡೋಣ. ಮಳೆ ಚಪ್ಪಾಳೆ 1 2 3 ಸ್ಟಾರ್ಟ್. ಗುಡ್. ಮುಂದಿನ ಚಟುವಟಿಕೆ ಮುಂದಿನ ಅವಧಿ ಮಾತುಕತೆ. ಚಟುವಟಿಕೆ ಪ್ರಕೃತಿಯ ನಡಿಗೆ ವಿಧಾನ. ಮಕ್ಕಳನ್ನು ಶಾಲಾ ಉದ್ಯಾನವನಕ್ಕೆ ಅಥವಾ ಹತ್ತಿರದ ಒಂದು ಉದ್ಯಾನವನಕ್ಕೆ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ ವಿವಿಧ ರೀತಿಯ ಗಿಡ ಮರಗಳನ್ನು ನೋಡಲಿಕ್ಕೆ, ಅವುಗಳನ್ನು ಅನ್ವೇಷಣೆ ಮಾಡಲಿಕ್ಕೆ, ಅದರ ಬಗ್ಗೆ ಅವರು ವಿಮರ್ಶೆ ಮಾಡಲಿಕ್ಕೆ ಏನು ಮಾಡಬೇಕು, ಅವರಿಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಇದು ಮಾತುಕತೆಯ ಒಂದು ಅವಧಿಯಲ್ಲಿ ಮಾಡಬೇಕಾದಂತಹ ಚಟುವಟಿಕೆ. ಇನ್ನು ಮೂರನೆಯ ಅವಧಿ ನನ್ನ ಸಮಯ. ಈ ನನ್ನ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಮಗೆ ಅಂದರೆ ಇಚ್ಛಪಟ್ಟಿರತಕ್ಕಂತಹ ಒಂದು ಮೂಲೆಗಳಿಗೆ, ಒಟ್ಟು 8 ಮೂಲೆಗಳಿವೆ, ಆ ಎಲ್ಲ ಮೂಲೆಗಳಲ್ಲಿ ತಮಗೆ ಯಾವ ಮೂಲೆ ಇಷ್ಟನೋ ಆ ಮೂಲೆಗಳಿಗೆ ಹೋಗಿ ತಾವು ಚಟುವಟಿಕೆಗಳನ್ನು ನಿರ್ವಹಿಸುವುದು, ಹಾಗೆಯೇ ಶಿಕ್ಷಕರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ಚಟುವಟಿಕೆಗಳನ್ನು ಪೂರ್ಣಗೊಳಿಸಬೇಕು. ಇನ್ನು ಮುಂದಿನ ಅವಧಿ ಬುನಾದಿ ಸಂಖ್ಯಾಜ್ಞಾನ. ಈ ಬುನಾದಿ ಸಂಖ್ಯಾಜ್ಞಾನದಲ್ಲಿ ಇವತ್ತಿನ ಚಟುವಟಿಕೆ ಏನಪ್ಪ ಅಂದರೆ ವಿನ್ಯಾಸಗಳ ರಚನೆ ಮತ್ತು ವಿಸ್ತರಣೆ. ವಿನ್ಯಾಸಗಳ ರಚನೆ ಮತ್ತು ವಿಸ್ತರಣೆ ಅಂದರೆ ಇಲ್ಲಿ ಕೆಲವೊಂದು ವಸ್ತುಗಳನ್ನು, ಉದಾಹರಣೆಗೆ ಎಲೆಗಳು, ಕೊಂಬೆಗಳು, ಬೆನ್ನೆಚ್ಚು ಕಲ್ಲುಗಳು, ಬೆಂಕಿ ಕಡ್ಡಿಗಳು, ಬೀಜಗಳು, ಹೀಗೆ ಇವುಗಳನ್ನ ಒಂದು ಇರ್ಬೋದು, ಒಂದು ಎಲೆ, 2 ಬೆಂಕಿ ಕಡ್ಡಿಗಳು, ಹೀಗೆ ಅಡ್ಡ ಬೆಂಕಿ ಕಡ್ಡಿ, 2 ಲಂಬ ಬೆಂಕಿ ಕಡ್ಡಿ, ಹೀಗೆ ಒಂದಾದ ನಂತರ ಒಂದು ವಸ್ತುಗಳನ್ನು ನಾವು ಇಡುತ್ತಾ ಹೋಗಿ ಏನು ಮಾಡಬೇಕು, ಸರಣಿಯನ್ನು ಅರ್ಧ ಮಾಡಿದಾಗ ನಂತರ ಮುಂದಿನ ಸರಣಿಯನ್ನು, ಅದೇ ಸರಣಿಯನ್ನು ಅವರು ಪೂರ್ಣಗೊಳಿಸ್ತಾರೆ, ವಿನ್ಯಾಸವನ್ನು ರಚನೆ ಮಾಡ್ತಾರೆ. ಇದನ್ನು ಕುರಿತಾಗಿ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನಾವು ನೋಡ್ಕೊಂಬರೋಣ. ಈಗ ನಾವೇನು ಮಾಡಕತ್ತೀವಪ್ಪ ಅಂದ್ರೆ ಯಾವ ಅವಧಿಯೊಳಗೆ ಅದೀವಿ, ಬುನಾದಿ ಸಂಖ್ಯಾ ಯಾವುದು, ಬುನಾದಿ ಸಂಖ್ಯಾಜ್ಞಾನದಲ್ಲಿ ಇವತ್ತಿನ ದಿನ ನಾವೇನು ಕಲಿತಾ ಇದ್ದೀವಪ್ಪ ಅಂದ್ರೆ ವಿನ್ಯಾಸಗಳ ರಚನೆ ಮತ್ತು ವಿಸ್ತರಣೆ. ಹೌದು, ಏನು ಕಲಿತಾ ಇದ್ದೀವಿ, ವಿನ್ಯಾಸಗಳ ರಚನೆ ಮತ್ತು ವಿಸ್ತರಣೆ ಕಲಿತಾ ಇದ್ದೀವಿ. ಹಾ, ಹಾಗಾದರೆ ಇಲ್ಲಿ ನಾವೊಂದು ವಿನ್ಯಾಸವನ್ನು ರಚನೆ ಮಾಡಿದ್ವಿ, ಏನಪ್ಪ ನೋಡಿ, ಮೊದಲಿಗೆ ಒಂದು ಕೆಂಪು ಬಿಲ್ಲೆಯನ್ನು ಇಟ್ಟಿದ್ದೀನಿ. ಹೌದು, ಯಾರು ತೋರಿಸ್ತೀರಿ, ಒಬ್ರು. ಹಾ, ಯಾವುದು, ಕೆಂಪು ಬಿಲ್ಲೆ. ಹೌದು, ಯಾವ ಬಿಲ್ಲೆ ತೋರಿಸತ್ತಿದ್ದೀನಿ ನೀನು. ಹಾ, ಮೊದಲನೇದಾಗಿ ನಾವು ಇಟ್ಟಿರ್ತಕ್ಕಂಥ ವಸ್ತು ಯಾವುದು, ಕೆಂಪು ಬಿಲ್ಲೆ. ಹೌದಾ, ಅದಾದ್ಮೇಲೆ ಎರಡನೇ ವಸ್ತು ಯಾವ್ದು ಇಟ್ಟಿವಿ,
ಕಡ್ಡಿ ಹೌದಿಲ್ಲ, ಎಷ್ಟದವಪ್ಪ ಅವು ಕಡ್ಡಿಗಳು? ಎರಡು. ಹೌದಾ, ಎಷ್ಟದವು? ಹಾ, ಮೂರನೇ ವಸ್ತು ಯಾವುದು? ಎಲೆ. ಎಷ್ಟಿದಾವೆ ಎಲೆಗಳು? ಎಷ್ಟದವು? ಮೂರ್. ನೆಕ್ಸ್ಟ್ ನೆಕ್ಸ್ಟ್ ಯಾವ ವಸ್ತು ಇಟ್ಟಿವಿ? ನೆಕ್ಸ್ಟ್ ಯಾವ್ದು ಇಟ್ಟಿವಿ? ಸ್ಟ್ರಾ. ಎಷ್ಟದವು? ಎಷ್ಟದವು? ಹಾ ಸರಿ. ಈ ವಿನ್ಯಾಸವನ್ನ ಈಗ ನೀನು ಪೂರ್ಣಗೊಳಿಸ್ಬೇಕಪ್ಪ. ಈಗ ನಾಲ್ಕು ರೀತಿಯ ವಸ್ತುಗಳನ್ನ ನಾವು ಇಟ್ಟಿವಿ. ಮೊದಲನೇದಾಗಿ ಒಂದು ಕೆಂಪು ಬಿಲ್ಲೆ, ಎರಡನೇದಾಗಿ ಎರಡು ಐಸ್ ಕ್ರೀಮ್ ಕಡ್ಡಿಗಳು, ಮೂರನೇದಾಗಿ ಒಂದು ಎಲೆ, ನಾಲ್ಕನೇದಾಗಿ ಎರಡು ಸ್ಟ್ರಾಗಳನ್ನ ಇಟ್ಟಿವಿ. ಹೌದಾ? ಇನ್ನ ಮುಂದಿನದಾಗಿ ಇಡಬೇಕಾದಂತ ವಸ್ತು ಯಾವ್ದು ಹೇಳ್ತಿ? ಹಾ ಹೇಳ ಭಾಗ್ಯ. ಯಾವುದು? ಕೆಂಪು ಬಿಲ್ಲೆ. ಏನದು? ಹಾ, ಇಲ್ಲಿ ನಾನು ಕೆಲವೊಂದಿಷ್ಟು ವಸ್ತುಗಳನ್ನ ಇಟ್ಟೀನಿ, ಆದ್ರೆ ಕೆಂಪು ಬಿಲ್ಲೆ ಯಾವುದು ಅದನ್ನ ತೆಗೆದುಕೊಂಡು ನೀನು ಇಡ್ತಿ? ಹಾ, ಎಷ್ಟು ಇಟ್ಟಿವಿ ಅಷ್ಟೇ ಇಡಬೇಕು. ಎಷ್ಟು ಇಟ್ಟಿವಿ ನಾವು ಕೆಂಪು ಬಿಲ್ಲೆಯನ್ನ? ಒಂದಿಟ್ಟಿವಿ. ಅದಾದ್ಮೇಲೆ ಐಸ್ ಕ್ರೀಮ್, ಸಾರಿ, ಒಂದು ಕೆಂಪು ಬಿಲ್ಲೆಯನ್ನ ಈಗ ಇಟ್ಟಿವಿ. ಅದಾದ್ಮೇಲೆ ಎರಡನೇ ವಸ್ತು ಯಾವ್ದು ಇಡಬೇಕಪ್ಪ ಈಗ ನಾವು ವಿನ್ಯಾಸವನ್ನ ಪೂರ್ಣ ಮಾಡಬೇಕಾದ್ರೆ? ಎಷ್ಟು ಇಡಬೇಕು? ಹಾ, ಅವು ಇಲ್ಲದಾವೆ ನೋಡು. ಹಾ, ಇದ್ರೆ ತೆಗೆದುಕೋ. ಎಷ್ಟು ತಗೋಬೇಕು? ಎರಡು. ಎರಡು ತಗೊಂಡು. ಹಾ, ನೆಕ್ಸ್ಟ್ ಅದಾದ್ಮೇಲೆ ಮೂರನೇ ವಸ್ತು ಯಾವುದು? ಹಾ, ಎಲೆ. ಎಲೆ ಇದೆಯಾ ಇಲ್ಲಿ? ಹಾ, ಇದ್ರೆ ತೆಗೆದುಕೋ. ಎಷ್ಟಿದಾವೆ ಎಲೆಗಳು? ಹಾ, ನಮ್ಮ ವಿನ್ಯಾಸದಲ್ಲಿ ಒಂದೇ ಇದೆ. ಎಲೆ ಆದ್ಮೇಲೆ ಇನ್ನೂ ವಿನ್ಯಾಸ ಪೂರ್ಣ ಆಗಿಲ್ಲ. ಕೊನೆಯದಾಗಿ ಯಾವ ವಸ್ತು ತಗೋಬೇಕು? ಎಷ್ಟು ಸ್ಟ್ರಾಗಳು? ಎಷ್ಟು ತಗೋಬೇಕು? ಎರಡು. ತೆಗೆದುಕೋ. ಸ್ಟ್ರಾಗಳದಾವು. ಹಾ ಸರಿ, ಈಗ ವಿನ್ಯಾಸ ಪೂರ್ಣ ಆಯ್ತಾ ನೋಡು. ಮೊದಲನೇದಾಗಿ ಯಾವ ವಸ್ತು ಇಟ್ಟಿ ನೀನು? ಮೊದಲನೇದಾಗಿ ಇಟ್ಟಿರ್ತಕ್ಕಂತ ವಸ್ತು ಯಾವುದು? ಹಾ, ಎರಡನೇದು? ಎಷ್ಟದವು? ಹಾ, ಮುಂದೆ? ಹಾ, ಮುಂದೆ? ಹಾ, ಎಷ್ಟದವು? ಹಾ, ಆಮೇಲೆ? ಹಾ, ವಿನ್ಯಾಸವನ್ನ ಮತ್ತೆ ನಾವು ಪೂರ್ಣ ಮಾಡ್ಲಿಕ್ಕೆ ಕೆಂಪು ಬಿಲ್ಲೆನ ಇಟ್ಟಿವಿ. ಹಾ, ಮುಂದೆ ಇಟ್ಟಿವಿ. ಹಾ, ನೆಕ್ಸ್ಟ್ ಎಷ್ಟು ಎಲೆ? ಎಲೆ ಆದ್ಮೇಲೆ ಯಾವ್ದು ಇಟ್ಟಿವಿ? ಎಷ್ಟು? ಎರಡು ಸ್ಟ್ರಾ ಇಟ್ಟಿವಿ. ಹಾ, ಈ ರೀತಿಯಾಗಿ ವಿನ್ಯಾಸವನ್ನ ನೀವೇನ್ ಮಾಡ್ಬೇಕು? ಪೂರ್ಣಗೊಳಿಸಬೇಕು. ಭಾಗ್ಯ, ಈ ಒಂದು ವಿನ್ಯಾಸವನ್ನ ಎಷ್ಟು ಚೆನ್ನಾಗಿ ಪೂರ್ಣ ಮಾಡಿದ್ಲಲ್ವಾ? ಅವಳಿಗೆ ಎಲ್ಲರೂ ಚಪ್ಪಾಳೆ ಹಾಕ್ರಿ. ಈಗ ನಾವು ಒಂದನೇ ವಿನ್ಯಾಸವನ್ನ ಪೂರ್ಣಗೊಳಿಸಿದೀವಿ. ಅದೇ ರೀತಿಯಲ್ಲಿ ನಾ ಇನ್ನೊಂದು ವಿನ್ಯಾಸವನ್ನ ಕೊಟ್ಟಿನಿ. ಆ ಯಾವ ವಿನ್ಯಾಸ? ಆ ಎರಡನೇ ವಿನ್ಯಾಸವನ್ನ ಯಾರು ಪೂರ್ಣಗೊಳಿಸ್ತೀರಿ? ಯಾರು ಮಾಡ್ತೀರಪ್ಪ ಇದೇ ರೀತಿಯಾಗಿ ಎರಡನೇ ವಿನ್ಯಾಸವನ್ನ? ಹಾ, ಗುಡ್. ವೀರಭದ್ರಯ್ಯ ಬಾ, ನೀನಯ್ಯದ್ ಕೂಡಪ್ಪ. ಹಾ, ಅಲ್ಲೇ ಒಂದೇದು. ಯಾವ್ದಿದೆ ಬಿಲ್ಲೆ? ಹಾ, ವಿನ್ಯಾಸದಲ್ಲಿ ಇಟ್ಟಿರ್ತಕ್ಕಂಥ ಮೊದಲನೇ ವಸ್ತು ಯಾವುದಪ್ಪ? ವೆರಿ ಗುಡ್. ಎರಡನೇದು ಚಮಚ. ಏನದು? ಯಾವ ಬಣ್ಣದ್ದೈತಪ್ಪ ಅದು? ಹಸಿರು. ಮೂರನೇದು ವಸ್ತು ಯಾವುದಿದೆ? ಎಷ್ಟದಾವ ಕಲ್ಲುಗಳು? ಎಷ್ಟು? ಹಾ, ನೆಕ್ಸ್ಟ್ ಮುಂದಿನ ವಸ್ತು ಯಾವುದು? ಯಾವುದು? ಹಸಿರು ಬಿಲ್ಲೆ. ಹೌದಾ? ಈಗ ಈ ವಿನ್ಯಾಸವನ್ನ ನಾವು ಪೂರ್ಣಗೊಳಿಸಬೇಕಾದ್ರೆ ನೆಕ್ಸ್ಟ್ ವಸ್ತು ಯಾವ್ದು ಇಡಬೇಕು? ಯಾವ್ದು ಇಡಬೇಕು? ಯಾವ್ದು ಇಡಬೇಕು? ಹಾ, ಇಡಪ್ಪ ನೋಡೋನು. ಇಲ್ಲದವನ್ ಹಳದಿ ಬಿಲ್ಲೆ ತಗೊಂಡು ಹುಡುಕು. ಹಾ ಹಾ, ಗುಡ್. ನೆಕ್ಸ್ಟ್ ಯಾವ ವಸ್ತು ಇಡ್ಬೇಕು ನಾವು? ಎಲ್ಲೈತಿ ಚಮಚೆ ನೋಡು? ಐತಿ. ಹಾ, ಗುಡ್. ನೆಕ್ಸ್ಟ್ ಮತ್ತಾವ್ದು ಇಡ್ಬೇಕಲ್ಲಿ ನೋಡಿ. ವಿನ್ಯಾಸವನ್ನ ಆದ್ಮೇಲೆ ನೋಡಿ, ಹಳದಿ ಬಿಲ್ಲೆ ಇಟ್ಟಿಯ, ಎರಡನೇ ಚಮಚ ಇಟ್ಟಿಯ, ಮೂರನೇದು ಏನು ಇಡಬೇಕು? ಎಷ್ಟು ಇಡಬೇಕು? ಅವೆಷ್ಟದವು? ಎಷ್ಟು? ಹಾ, ಎರಡು ಅಷ್ಟೇ ಇಡ್ಬೇಕಲ್ವ ಈಗ? ಹಾ, ಇಡು. ಎರಡು, ಗುಡ್. ನೆಕ್ಸ್ಟ್ ಕಲ್ಲಾದ್ಮೇಲೆ ಏನು ಇಟ್ಟಾರಲ್ಲಿ? ಯಾವ್ದು ಇಟ್ಟಾರಪ್ಪ? ಹಸಿರು ಬಿಲ್ಲೆ. ಎಲ್ಲೈತಿ ನೋಡು? ಇದ್ರಾಗೈತಿ.
ಹಾ ಗುಡ್. ಎಷ್ಟಿಟ್ಟರು ಹಸಿರು ಬಿಲೆನ? ಹಾ ಇಡು. ಹಾ ಈಗ ಹೇಳು, ಮೊದಲನೇದಿಂದ ಹೇಳ್ಕೊಂತ ಬಾ ನೋಡೋಣ ಯಾವ್ಯಾವ ಅದಾವು. ಕಲ್ಲುಗಳು ಎಷ್ಟದಾವು? ಹಾ ಮುಂದೆ. ಹಾ ಈ ನಾಲ್ಕು ವಸ್ತುಗಳನ್ನ ಇಟ್ಟಿದ್ರು. ಆಮೇಲೆ ನೀನ್ ಯಾವ್ದ ವಿನ್ಯಾಸವನ್ನ ಪೂರ್ಣಗೊಳಿಸ್ಲಿಕ್ಕೆ ಮೊದ್ಲಿಗೆ ಯಾವ್ದು ಇಟ್ಟಿ ನೀನು? ಬಿಲ್ಲೆ. ಹೌದಲ್ವಾ? ಏನದು? ಹಾ ನೆಕ್ಸ್ಟ್ ಯಾವ್ದು ಇಟ್ಟಿ? ಅದಾದ್ಮೇಲೆ ಚಮಚ. ಹೌದಿಲ್ಲ? ಹಾ ನೆಕ್ಸ್ಟ್ ಏನು? ಕಲ್ಲುಗಳು ಎರಡದಾವಲ್ಲ ಅಲ್ಲಿ. ಹಾ ಕಲ್ಲುಗಳು. ನೆಕ್ಸ್ಟ್ ಹಸಿರು ಬಿಲ್ಲೆ. ಹೌದಲ್ವಾ? ಹಾ ಈ ರೀತಿಯಾಗಿ ವಿನ್ಯಾಸವನ್ನ ಪೂರ್ಣ ಮಾಡಿದಂತಹ ಯಾರಿವನು? ವೀರಭದ್ರಯ್ಯ. ಇವನ್ಗೆ ಎಲ್ಲರೂ ಚಪ್ಪಾಳೆ ಹೊಡೀರಿ. ಇವತ್ತಿನ ದಿನ ನಾವು ಬುನಾದಿ ಸಂಖ್ಯಾಜ್ಞಾನದಲ್ಲಿ ವಿನ್ಯಾಸಗಳ ರಚನೆ ಮತ್ತು ವಿಸ್ತರಣೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನ ಒಂದು ಅವಧಿ ಸೃಜನಶೀಲ ಕಲೆ. ಈ ಸೃಜನಶೀಲ ಕಲೆಯಲ್ಲಿ ಏನಪ್ಪ ಅಂದ್ರೆ ಸೂಕ್ಷ್ಮ ಚಲನ ಕೌಶಲಗಳ ಒಂದು ಅಭಿವೃದ್ಧಿ, ನಮ್ಮ ಸ್ನಾಯುಗಳ ಒಂದು ಸ್ನಾಯು ಅಭಿವೃದ್ಧಿಗೋಸ್ಕರ ಒಂದು ಈ ಸೃಜನಶೀಲ ಒಂದು ಅವಧಿಯಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನ ಮಾಡಿಸ್ತೇವೆ. ಇವತ್ತಿನ ದಿನ ಏನು ಚಟುವಟಿಕೆ ಇದೆ ಅಂದರೆ ಮರಳು. ನೋಡಿ, ಮರಳಿನಲ್ಲಿ ಸಾಮಗ್ರಿ ಏನಪ್ಪ ಅಂದ್ರೆ ಮರಳು. ಆ ಮರಳನ್ನು ತೆಗೆದುಕೊಂಡು ಆ ಮರಳಿನಲ್ಲಿ ಮಗುವಿಗೆ ಏನು ಮಾಡಬೇಕು, ನೀವು ಒಂದು ಸಂಖ್ಯೆಯನ್ನು ಹೇಳಿದಾಗ ಅದು ಸಂಖ್ಯೆಯನ್ನು ಬರೆಯುತ್ತೆ. ಅಂಕಿ ಸಂಖ್ಯೆಗಳನ್ನ ಬರೀಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ಇಲ್ಲಾಂದರೆ ಏನು ಮಾಡ್ಬೋದು, ಆಕೃತಿಗಳನ್ನು ನೀವು ತ್ರಿಭುಜ, ವೃತ್ತ, ಚೌಕ ಇವುಗಳನ್ನ ಆಕೃತಿಗಳನ್ನ ಬಿಡಿಸ್ಲಿಕ್ಕೂ ಕೂಡ ಹೇಳಬಹುದು. ಅಥವಾ ಅಂಕಿ ಸಂಖ್ಯೆಗಳನ್ನ ಕೂಡ ಬರೀಲಿಕ್ಕೆ ಹೇಳಬಹುದು. ನೋಡಿ, ನೀವು ಹೇಳಿರ್ತಕ್ಕಂಥ ಸಂಖ್ಯೆಯನ್ನು ಅವರು ಬರೆದು ಅಲ್ಲಿ ಏನು ಮಾಡಬೇಕು, ಕೆಲವೊಂದಿಷ್ಟು ವಸ್ತುಗಳನ್ನ ಇಟ್ಟಿರ್ತಾರೆ, ಆ ವಸ್ತುಗಳನ್ನ ನೀವು ಹೇಳಿರ್ತಕ್ಕಂಥ ಸಂಖ್ಯೆಯಷ್ಟೇ ವಸ್ತುಗಳನ್ನ ಅವರು ಎಣಿಸಿ ತೆಗೆದುಕೊಂಡು ಬರಬೇಕು. ಇದು ಇವತ್ತಿನ ಒಂದು ಸೃಜನಶೀಲ ಕೌಶಲಗಳಲ್ಲಿ ಇರ್ತಕ್ಕಂಥ ಒಂದು ಚಟುವಟಿಕೆಯಾಗಿದೆ. ಇದನ್ನ ಕುರಿತಾಗಿ ಒಂದು ವಿಡಿಯೋ ಇದೆ, ಅದನ್ನ ವಿಡಿಯೋನ ನಾವೆಲ್ಲರೂ ನೋಡ್ಕೊಂಬರೋಣ. ಈಗ ಸೃಜನಶೀಲ ಕಲೆ ಈ ಒಂದು ಅವಧಿಯೊಳಗೆ ಏನೈತಪ್ಪ ಅಂದ್ರೆ, ಇವತ್ತ ಮರಳಿನಲ್ಲಿ ನಿಮಗೆ ಇಷ್ಟವಾದಂತಹ ಸಂಖ್ಯೆಯನ್ನ ಬರಿಬೇಕು. ಮತ್ತೆ ನಾವಿಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನ ಇಟ್ಟಿವಿ. ಆ ವಸ್ತುಗಳನ್ನ ನೀವು ಎಷ್ಟು ಸಂಖ್ಯೆ ಬರೆದಿರ್ತಿರ್ಲ ಅಷ್ಟ ವಸ್ತುಗಳನ್ನ ತೆಗೆದುಕೊಂಡು ಅದ್ರ ಮುಂದೆ ಇಡಬೇಕು. ಯಾರು ಬರಿತೀರಿ? ಗೌರಿ ಬಾ, ನೀನ ಬರಿ ಬಾ. ನಿನಗೆ ಯಾವ ಸಂಖ್ಯೆ ಇಷ್ಟ ಅಲ್ಲ ಆ ಸಂಖ್ಯೆಯನ್ನ ಈ ಮರಳಿನಲ್ಲಿ ಬರಿ. ಎಷ್ಟು ಬರ್ದಿ? ಒಂದೊಂದು ಬರಿಬೇಕು. ಬರಿ. ಎಷ್ಟಿದು? ಎಷ್ಟು? ಹಾ ಅಲ್ಲಿ ಒಂದು ವಸ್ತು ನೀ ಎಷ್ಟು ಬರ್ದಿಲ್ಲ ಅಷ್ಟೇ ವಸ್ತುಗಳು ಅದರೊಳಗಿಂದ ತಗೊಂಡು ಅಲ್ಲಿಡಬೇಕು. ಹಾ ಒಂದು. ಹೌದಾ? ಹಾ ಈಗ ಮತ್ತೊಂದು ಸಂಖ್ಯೆ ಬರೆಯ ಮೇಲೆ. ಎಷ್ಟು ಬರ್ದಿಯೇ? ಎಷ್ಟು? ಹಾ ತಗೋ. ಎಷ್ಟು ಬರ್ದಿಲ್ಲ ಅಷ್ಟೇ ವಸ್ತುಗಳನ್ನ ಅಲ್ಲಿಂದ ತಗೋ. ಒಂದು, ಎರಡು. ಎಷ್ಟಿಟ್ಟು? ಈಗ ಇದೇಗ ಒಂದು ಬರ್ದಿದ್ದು, ಈಗ ಎರಡು ಬರ್ದಿ, ಎಲ್ಲ ಕೂಡಿಸಿ ಎಷ್ಟಾಯ್ತದು? ಮೂರು ಅದಾವಿಲ್ಲ ನೋಡವ ಎನಸು? ಮೂರು ಅದಾವು. ಹಾ ಸರಿ. ಇದೇ ರೀತಿ ಸಂಖ್ಯೆಗಳನ್ನ ಮತ್ತೆ ಯಾರು ಬರೀತೀರಿ? ಸುಷ್ಮಿತಾ. ಎಷ್ಟು? ಎಷ್ಟು ಬರ್ದಿ? ಮೂರು. ಹಾ ತಗೋ. ಅಷ್ಟೇ ವಸ್ತುಗಳನ್ನ ತಗೋಬೇಕು. ಎಷ್ಟು ತಗೊಂಡಿ ತೋರಿಸು? ಎಷ್ಟು ತಗೊಂಡಿ? ಹಾ ಬಾ, ಮೂರು ಇಡಪ್ಪ ಅಲ್ಲಿ ನೋಡೋನು. ಹಾ ಮೂರು. ಮೂರು ಸ್ಟ್ರಾಗಳನ್ನು ಹಾಕಿ ತಗೊಂಡಾಳ. ಈ ರೀತಿಯಾಗಿ ನೀವೇನು ಮಾಡಬೇಕು, ಸಂಖ್ಯೆಗಳನ್ನ ಬರೆದು ಅದನ್ನೇನು ಮಾಡಬೇಕು, ಅಷ್ಟೇ ವಸ್ತುಗಳನ್ನ ಅಲ್ಲಿ ತೆಗೆದುಕೊಳ್ಬೇಕು. ಈಗ ಮತ್ತೊಂದು ಸಂಖ್ಯೆ ಏನು, ಮತ್ತೊಂದು ಸೃಜನಶೀಲ ಕಲೆಯೊಳಗೆ ಮತ್ತೊಂದು ಆಕ್ಟಿವಿಟಿ ಏನಪ್ಪ ಅಂದ್ರೆ ಇದೇ ಮರಳಿನಲ್ಲಿ ನೀವೇನು ಮಾಡಬೇಕಪ್ಪ ಅಂದ್ರೆ ಇದೇ ಸಂಖ್ಯೆಗಳನ್ನ ಬರೆದ್ರಿ. ಹೌದು, ಅದೇ ರೀತಿ ಈಗ ನಾವೊಂದು ಸಂಖ್ಯೆ ಹೇಳ್ತೀನಿ, ಒಂದರಿಂದ ಹತ್ತರೊಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನಾನು ಹೇಳ್ತೀನಿ. ನೀವೇನು ಮಾಡಬೇಕು, ಒಬ್ಬರು ನಾ ಯಾರನ್ನು ಕರಿತೀನಿ ಅವರು ಒಬ್ಬರು ಬಂದು ಏನು ಮಾಡಬೇಕು, ಅಷ್ಟು ಗುಂಪುಗಳನ್ನು ಇಡಬೇಕು ಮರಳಿನಿಂದ. ಇಡ್ತೀರಾ?
ಇಡ್ತೀರಿ ಎಲ್ಲರೂ? ಹಾಂ, ಈಗ ಸ್ವಾತಿ ನೀ ಬಾಮ. ನಾಲ್ಕು, ನಾನು ಹೇಳಿದ ಸಂಖ್ಯೆ ಯಾವುದು? ಹಾಂ, ನಾಲ್ಕು. ನಾನು ಹೇಳಿದಷ್ಟು ಸಂಖ್ಯೆ ಅಷ್ಟೇ ನೀವೇನು ಮಾಡಬೇಕು, ಗುಂಪುಗಳನ್ನು, ಮರಳಿನ ಗುಂಪನ್ನು ಇಡಬೇಕು, ಸಂಖ್ಯೆಯನ್ನು ಹೇಳಬೇಕು. ಎಷ್ಟು ಹೇಳಿದ್ದೆ ನಾನು? ಹಾಂ, ನಾಲ್ಕು ಗುಂಪು ಅದಾವೇನು ನೋಡು, ಎನಸಿನೊಮ್ಮೆ. ಯಾವು? ವೆರಿ ಗುಡ್. ಇನ್ನೊಬ್ರು ಬರ್ರಿ. ನೀನು ಐದು, ನಾನು ಹೇಳಿರ್ತಕ್ಕಂಥ ಸಂಖ್ಯೆ ಎಷ್ಟು? ಐದು. ಐದು ಗುಂಪನ್ನು ಇಡಬೇಕು. ಐದು, ನಾನು ಹೇಳಿದಂಥ ಸಂಖ್ಯೆ ಎಷ್ಟು? ಐದು ಗುಂಪನ್ನು ಅವಳು ಇಟ್ಟಿದ್ದಾಳೆ. ಸರಿ, ವೆರಿ ಗುಡ್. ಈಗ ಮುಂದಿನ ಅವಧಿ ಭಾಷಾಭಿವೃದ್ಧಿ. ಭಾಷಾಭಿವೃದ್ಧಿಯಲ್ಲಿ ಪದಗಳ ಒಂದು ಸಂಯೋಜನೆ ಇದೆ, ಪದಗಳ ರಚನೆ ಏನಿದೆ ಅಂದರೆ, ಶಿಕ್ಷಕರು ಏನ್ಮಾಡ್ತಾರೆ ಅಥವಾ ಸುಗಮಕಾರರು ಏನ್ಮಾಡ್ತಾರೆ, ಒಂದು ಶಬ್ದಗಳನ್ನು ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ ಸ ಅಂತ ಹೇಳಿ, ಸ ರ ಇವೆರಡನ್ನು ಕೂಡಿಸಿ ಮಕ್ಕಳು ಪದಗಳನ್ನು ಹೇಳಬೇಕು. ಸರ, ಹೀಗೆ ಅನೇಕ ಪದಗಳನ್ನು ಸೇರಿಸಿ ಏನು ಮಾಡಬೇಕು, ಅಕ್ಷರಗಳನ್ನು ಸೇರಿಸಿ ಪದಗಳನ್ನು ರಚನೆ ಮಾಡಬೇಕು. ಇದನ್ನು ಕುರಿತಾಗಿ ಒಂದು ವಿಡಿಯೋ ಇದೆ, ಆ ಒಂದು ಈ ಚಟುವಟಿಕೆಯನ್ನು ಮಾಡಿಸಿದಂಥ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನಾವೆಲ್ಲರೂ ನೋಡ್ಕೊಂಬರೋಣ. ಈಗ ಇವತ್ತು ಇವತ್ತಿನ ದಿನ ಭಾಷಾಭಿವೃದ್ಧಿ, ಇದರೊಳಗೆ ಪದಗಳ ಒಂದು ಜೋಡಣೆ ಅಂದರೆ ನಾನು ಏನು ಮಾಡ್ತೀನಿ ನಿಮ್ಗೆ ಅಕ್ಷರಗಳನ್ನ ಹೇಳ್ತೀನಿ. ಈಗ ಉದಾಹರಣೆಗೆ ಸ ರ ಇವೆರಡು ಸೇರಿಸಿ ಪದ ಯಾವುದಕ್ಕತಿ? ಸರ, ಹೌದಿಲ್ಲ? ಈಗ ಮತ್ತೊಂದು ಶಬ್ದ ಅಕ್ಷರಗಳನ್ನ ಹೇಳ್ತೀನಿ ನೋಡ್ರಿ, ಏನಪ್ಪ ಅಂದ್ರ ಅ ರ ಸ ಅರ ಸ ಗ ನೀ ತ ಗಣಿ ಪ ರೀ ಸ ರ ಏನು? ಗೀ ಡ ಭಾರ ಏನು? ಭಾರ ವಾ ಹ ನ ಹಾ, ಗೊತ್ತಾಯ್ತು? ಈ ರೀತಿಯಾಗಿ ನೀವೇನು ಮಾಡಬೇಕು, ಅಕ್ಷರಗಳನ್ನು ಜೋಡಿಸಿ ಪದಗಳ ರಚನೆಯನ್ನು ಮಾಡಬೇಕು. ಈಗ ನಂತರದಲ್ಲಿ ಅರ್ಥಗ್ರಹಿಕೆಯೊಂದಿಗಿನ ಓದು. ಅರ್ಥಗ್ರಹಿಕೆಯೊಂದಿಗಿನ ಓದು ಅಂದರೆ ಈ ಚಟುವಟಿಕೆ ಏನಿದೆ ಅಂದರೆ, ಮಕ್ಕಳು ನೀರಿನ ಆಕಾರಗಳು ಮತ್ತು ಅವುಗಳಲ್ಲಿ ನೋಡಬಹುದಾದಂಥ ಪ್ರಾಣಿಗಳು, ಪಕ್ಷಿಗಳು, ವಸ್ತುಗಳ ಬಗ್ಗೆ ಅವರು ಹೇಳಬೇಕು. ನೋಡಿ, ನೀರಿನ ಆಕಾರಗಳು, ಅವುಗಳಲ್ಲಿ ನೋಡಬಹುದಾದಂಥ ಪ್ರಾಣಿಗಳು, ಪಕ್ಷಿಗಳು, ವಸ್ತುಗಳ ಸಂಬಂಧಿಸಿದಂತೆ ಮಕ್ಕಳು ಚಿತ್ರಗಳನ್ನು ಬರೀಬೇಕು. ಆ ಚಿತ್ರಗಳನ್ನು ನೀವೆಲ್ಲರೂ ಒಂದು ಏನು ಮಾಡಬೇಕು, ನಾವು ನಮ್ಮ ಶಾಲೆಯ ಒಂದು ಪ್ರತಿ ಮಗುವಿನ ಪ್ರತಿ ಸಂಪುಟದಲ್ಲಿ ಯಾವ ವಿದ್ಯಾರ್ಥಿ ಅದನ್ನು ತೆಗೆದಿರ್ತಾನಲ್ಲ, ಅದನ್ನು ಆ ಒಂದು ಕೃತಿ ಸಂಪುಟದಲ್ಲಿ ಸೇರಿಸಿ ಇಡಬೇಕಾಗುತ್ತೆ. ಮುಂದಿನ ಅವಧಿ ಅಂದರೆ ಉದ್ದೇಶಿತ ಬರಹ. ಈ ಉದ್ದೇಶಿತ ಬರಹದಲ್ಲಿ ಒಂದು ಪದಗಳ ಪಟ್ಟಿಯನ್ನು ಮಾಡಬೇಕು. ಇಲ್ಲಿ ನಾವು ಬಳಸ್ತಕ್ಕಂಥ ಕಲಿಕಾ ಹಾಳೆ ECW-10. ಇದರಿಂದ ಒಂದು ಏನಪ್ಪ ಸಾಮರ್ಥ್ಯ ಬೆಳವಣಿಗೆ ಆಗುತ್ತೆ ಅಂದರೆ, ಉದ್ದೇಶಿತ ಬರವಣಿಗೆ, ಸೃಜನಶೀಲ ಚಿಂತನೆ, ಪದ ಸಂಪತ್ತಿನ ಅಭಿವೃದ್ಧಿ, ಆಲಿಸಿ ಅರ್ಥ ಮಾಡಿಕೊಳ್ಳುವುದು, ಮತ್ತು ಪರಿಸರದ ಅರಿವು. ಒಂದು ನೋಟ್ಬುಕ್ನಲ್ಲಿ ಒಂದು ಕಾಗದ, ಕ್ರಯಾನ್ಸ್ ಇವುಗಳನ್ನ ಬಳಸ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ, ಮಕ್ಕಳ ಪದ ಸಂಪತ್ತನ್ನು ಹೆಚ್ಚಿಸಲಿಕ್ಕೆ, ಈಗ ಪಕ್ಷಿಗಳು ಅನ್ನುವಂಥ ಒಂದು ವಿಷಯವನ್ನು ಕೊಟ್ಟಾಗ ಅವ್ರಿಗೆ ಗೊತ್ತಿರತಕ್ಕಂಥ ಪಕ್ಷಿಗಳ ಹೆಸರುಗಳನ್ನು ಅವ್ರು ಬರೀಬಹುದು. ಅವ್ರು ನೋಡಿರ್ತಕ್ಕಂಥ ಪಕ್ಷಿಗಳು, ಅವು ಯಾವ ರೀತಿ ಕೂಗ್ತಾವ ಪಕ್ಷಿಗಳು ಅನ್ನೋದನ್ನು ಕೂಡ ಅವರು ಹೇಳಬಹುದು, ಬರೀಬೇಕು. ಗೊತ್ತಾಯ್ತಾ? ಈ ರೀತಿಯಾಗಿ ಅವ್ರನ್ನ ಬರೀಲಿಕ್ಕೆ ನಾವು ಪ್ರಚೋದನೆ ಮಾಡಿದಾಗ ಏನಾಗ್ತಾರೆ, ಮಕ್ಕಳು ಸಾಕಷ್ಟು ಪದ ಸಂಪತ್ತನ್ನು ಪಡೆದುಕೊಳ್ತಾರೆ. ಇನ್ನು ಅವರು ಬರೆದಿರತಕ್ಕಂಥ ಬರವಣಿಗೆಯ ಮಾದರಿಯನ್ನು ಏನು ಮಾಡಬೇಕಪ್ಪ ಅಂದರೆ, ನಾವು ಕಪ್ಪು ಹಲಗೆಯ ಮೇಲೆ ಬರೆಯುವುದು ಮಕ್ಕಳೆದುರು. ಆಮೇಲೆ ಅವರ ಯಾವ ರೀತಿ ಬರೆದಿರ್ತಾರೆ, ಅದನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ಕೂಡ ಅವರಿಗೆ ತೋರಿಸಬೇಕು. ಏನು ಮಾಡಬೇಕಪ್ಪ ಅಂದರೆ, ಹೊರಾಂಗಣ ಆಟಗಳು. ಇವತ್ತಿನ ಒಂದು ಚಟುವಟಿಕೆ ಏನಂದರೆ ಸಂಗೀತ ಕುರ್ಚಿ.
ಈ ಸಂಗೀತ ಕುರ್ಚಿ ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಒಂದು ಚಟುವಟಿಕೆ. ಈ ಆಟವನ್ನು ಆಡಿಸ್ಬೇಕಂದ್ರೆ ಆಟದ ಮೈದಾನದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ವೃತ್ತಾಕಾರದಲ್ಲಿ ಎಲ್ಲ ಮಕ್ಕಳನ್ನ ಸೇರಿಸಿ ಕೂಡಿಸ್ಬೇಕು. ನಂತರದಲ್ಲಿ ದೊಡ್ಡ ವೃತ್ತದಲ್ಲಿ ಮಧ್ಯದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ 5 ರಿಂದ 6 ಅಂದರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕುರ್ಚಿಗಳನ್ನ ತೆಗೆದುಕೊಳ್ಳಬೇಕು. ಒಟ್ಟು ಮಕ್ಕಳ ಸಂಖ್ಯೆಗಿಂತ ಒಂದು ಕುರ್ಚಿ ಏನಿರಬೇಕಪ್ಪ ಅಂದ್ರೆ ಕಡಿಮೆ ಇರಬೇಕು. ಅಂದರೆ ಆ ಮಗು ಸಂಗೀತವನ್ನು ನಾವು ಪ್ಲೇ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ಏನು ಮಾಡಬೇಕು, ಓಡ್ತಾ ಇರ್ತಾರೆ ಮಕ್ಕಳು, ಹೌದಲ್ವಾ? ಸ್ಟಾಪ್ ಮಾಡಿದಾಗ ಎಲ್ಲ ಮಕ್ಕಳು ಚೇರ್ ಮೇಲೆ ಕುಳಿತಾಗ ಒಂದು ಮಗು ಮಾತ್ರ ಎಕ್ಸ್ಟ್ರಾ ಉಳಿಬೇಕು, ಆ ಮಗು ಆಟದಿಂದ ಹೊರಗಡೆ ಬರುತ್ತೆ. ಈ ರೀತಿಯಾಗಿ ಆಟ, ಈ ಒಂದು ಸಂಗೀತ ಕುರ್ಚಿ ಆಟ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತಿನ ಒಂದು ಹೊರಾಂಗಣ ಆಟದಲ್ಲಿ ಇರುವಂತಹ ಚಟುವಟಿಕೆ ಇದಾಗಿದೆ. ಇನ್ನು ಮುಂದಿನ ಅವಧಿ ಕಥಾ ಸಮಯ. ಕಥೆಯ ಹೆಸರು ಗ್ರ್ಯಾಂಡ್ಪಾಸ್ ಗಿಫ್ಟ್. ಶಿಕ್ಷಕರು ಮೊದಲು ಕಥೆಯನ್ನು ಏನು ಮಾಡಬೇಕು, ವಿವರವಾಗಿ. ಮುಂದಿನ ಅವಧಿ ಕಥಾ ಸಮಯ, ಕಥೆಯ ಹೆಸರು ಗ್ರ್ಯಾಂಡ್ಪಾಸ್ ಗಿಫ್ಟ್. ಮೊದಲನೇದಾಗಿ ಸುಗಮಕಾರರು ಅಥವಾ ಶಿಕ್ಷಕರು ನಾವೇನು ಮಾಡ್ತೀವಪ್ಪ ಅಂದ್ರೆ ಕಥೆಯನ್ನು ಸ್ಪಷ್ಟವಾಗಿ ಓದುತ್ತಾ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಎಲ್ಲ ಮಕ್ಕಳು ಕಥೆಯನ್ನು ಏನು ಮಾಡಬೇಕು, ನೀವು ಗಮನವಿಟ್ಟು ಕೇಳಬೇಕು. ಗ್ರ್ಯಾಂಡ್ಪಾ ಅಂದ್ರೆ ಅಜ್ಜ, ಗ್ರ್ಯಾಂಡ್ಪಾ ಅಂದ್ರೆ ಯಾರು, ಅಜ್ಜ, ಹೌದಲ್ವಾ? ಇಲ್ಲಿ ಗ್ರ್ಯಾಂಡ್ಪಾ ಏನು ಗಿಫ್ಟ್ ಕೊಟ್ಟರು, ಗಿಫ್ಟ್ ಅಂದ್ರೆ ಏನು, ಉಡುಗೊರೆ, ಉಡುಗೊರೆ ಏನು ತೊಗೊಂಬಂದರು ಅನ್ನೋದು ಈ ಕಥೆಯಲ್ಲಿ ಬರುತ್ತೆ. ಎಲ್ಲರೂ ಈ ಕಥೆಯನ್ನು ಗಮನವಿಟ್ಟು ಆಲಿಸ್ತಾ ಇದ್ದೀರಾ ಅನ್ನೋದನ್ನು ಕೂಡ ನಾವು ಶಿಕ್ಷಕರು ಗಮನಿಸಬೇಕು. ಎಲ್ಲ ಮಕ್ಕಳು ಕಥೆಯನ್ನು ಆಲಿಸಬೇಕು. ನಂತರ ಈ ಕಥೆಯ ಮೇಲೆ ಅನೇಕ ಪ್ರಶ್ನೆಗಳನ್ನು ನಾವು ಕೇಳುತ್ತೇವೆ. ಮುಂದಿನ ಅವಧಿ ಕೊನೆಯ ಅವಧಿ, ಮತ್ತೆ ಸಿಗೋಣ. ಈ ಮತ್ತೆ ಸಿಗೋಣ ಅವಧಿಯಲ್ಲಿ ಇಡೀ ದಿನದಲ್ಲಿ ನಾವು ನಿರ್ವಹಿಸಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಮತ್ತೊಮ್ಮೆ ಪುನರಾವರ್ತಿಸ್ತೇವೆ. ಇಲ್ಲಿ ಮನೆಗೆಲಸ ಕೊಡೋದಿದ್ರೆ ಮನೆಗೆಲಸವನ್ನು ಕೂಡ ನಾವು ಈ ಅವಧಿಯಲ್ಲಿ ಮಕ್ಕಳಿಗೆ ಕೊಡ್ತೀವಿ. ಉದಾಹರಣೆಗೆ ಮ ಅಕ್ಷರದಿಂದ ಆರಂಭವಾಗುವಂಥ ಅನೇಕ ವಸ್ತುಗಳ ಹೆಸರುಗಳನ್ನು ನಾವು ಮನೆಯಿಂದ ತಿಳ್ಕೊಂಡು ಬರ್ರಿ ಅಂತ ಹೇಳಿರ್ತೀವಿ ಮಕ್ಕಳಿಗೆ. ಮತ್ತು ನಾವು ನಾಳೆ ದಿನ ಏನು ಮಾಡೋಣ, ಇದೇ ಒಂದು ನೀವು ಬರೆದಿರ್ತಕ್ಕಂಥ ಪದಗಳನ್ನು, ವಸ್ತುಗಳ ಹೆಸರುಗಳನ್ನು ಮರುದಿನ ನಾವು ಚರ್ಚೆ ಮಾಡೋಣ ಅಂತ ಕೂಡ ಮಕ್ಕಳಿಗೆ ಹೇಳಿರ್ತೇವೆ. ಮಕ್ಕಳು ಸಂತೋಷದಿಂದ ಮನೆಗೆ ಹೋಗಲಿಕ್ಕೆ ಕೊನೆಯದಾಗಿ ಮತ್ತೆ ಸಿಗೋಣ ಅವಧಿಯಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಮಕ್ಕಳನ್ನು ಒಂದು ಖುಷಿಯಿಂದ ಸಂತೋಷದಿಂದ ಅವ್ರು ಹಿಂದಿರುಗಲಿಕ್ಕೆ ಅವರನ್ನು ನಾವು ಬೀಳ್ಕೊಡ್ತೀವಿ. ಸರಿ, ಎಲ್ಲರಿಗೂ ಇವತ್ತಿನ ಒಂದು 49ನೇ ದಿನದ ಒಂದು ಅವಧಿ ದಿನದಲ್ಲಿ ನಾವು ಮಾಡ್ತಕ್ಕಂಥ ವಿದ್ಯಾಪ್ರವೇಶದ ಎಲ್ಲ ಚಟುವಟಿಕೆಗಳನ್ನು ನಾವಿವತ್ತು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿಡಿಯೋ ಸಮೇತ ನಾವೇನು ಮಾಡಿದ್ದೇವೆ, ವಿಡಿಯೋಗಳ ಸಮೇತ ನಾವು ನೋಡಿದ್ದೇವೆ. ಸರಿನಾ? ಎಲ್ಲರಿಗೂ ತುಂಬ ಧನ್ಯವಾದಗಳು.